ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳಬಾಗಲು ನ್ಯೂಸ್ ಯೂಟ್ಯೂಬ್ ಚಾನೆಲ್ ಇಂತ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ ಇದು ಮುಳಬಾಗಲು ನ್ಯೂಸ್ ಯೂಟ್ಯೂಬ್ ಚಾನೆಲ್ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರತಕ್ಕಂತ ಸಮೃದ್ಧಿ ಮಂಜನಾಥ್ ಅವರೇ ಹಾಗೂ ನಗರ ಪುರಠಾಣೆ ಸಬ್ ಇನ್ಸ್ಪೆಕ್ಟರ್ ಅವರೇ ರಘುರ ಅವರೇ ಮಂಜನಾಥ್ ಅವರೇ हरीश रवरे मनसाम गौड़े जतिन आत्मीय बंधु इवतु मुळबागल तालूकन ऐनू डांस क्लास प्रारंभ आगता तुम संतोष आगता है याके मे यारू कूड़ा तालूक मटदली ಡ್ಯಾನ್ಸ್ ಕ್ಲಾಸ್ಗಳು ಮತ್ತೆ ಬೇರೆ ಯಾವುದು ಕೂಡ ತಾಲ್ಲೂಕು ಲೆವೆಲ್ ಅಲ್ಲಿ ಇರ್ತಾ ಇರಲಿಲ್ಲ ಕೇವಲ ಜಿಲ್ಲಾ ಮಟ್ಟಕ್ಕೆ ಒಂದೋ ಎರಡೋ ಶಾಲೆಗಳು ಇರ್ತಾ ಇದ್ವು ಮತ್ತೆ ಎಲ್ಲ ಕೂಡ ಈ ರೀತಿ ಇವನ್ನ ಕಲಿಬೇಕಾದ್ರೆ ಬೆಂಗಳೂರು ಅಂತ ಪಟ್ಟಣದ ಕಡೆಗೆ ಹೋಗಬೇಕಾಗಿತ್ತು ಇವತ್ತು ಏನು ಈ ಡ್ಯಾನ್ಸ್ ಕ್ಲಾಸ್ ಪ್ರಾರಂಭ ಮಾಡಿದರೆ ಇದನ್ನ ನಮ್ಮ ಮುಳಬಾಗಲ ತಾಲ್ಲೂಕಿನ ಜನತೆ ಉಪಯೋಗ ಮಾಡಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಯುವಕರು ಮುದುಕರು ನಾವು ಮಾಡಕಾಗಲ್ಲ ಮುಂದಿನ ದಿನಗಳಲ್ಲಿ ಯುವಕರು ಕೂಡ ಇದನ್ನ ಸದ್ವಿನಿಯೋಗ ಮಾಡ್ಕೋಬೇಕು ಈ ಡ್ಯಾನ್ಸ್ ಅಂತಂದ್ರೆ ಎರಡು ರೀತಿ ಇರ್ತವೆ ಒಂದು ದೈಹಿಕವಾಗಿ ಕೂಡ ಆರೋಗ್ಯವಾಗಿರಬೇಕು ಅಂತಂದ್ರೆ ಒಂದು ಎಕ್ಸರ್ಸೈಸ್ ಮುಖ್ಯ ಈ ಡ್ಯಾನ್ಸ್ ನಲ್ಲಿ ಕೂಡ ಎಕ್ಸರ್ಸೈಸ್ ಆಗುವಂತವು ಇರ್ತವೆ ಅವುಗಳಿಂದ ಆರೋಗ್ಯ ಕೂಡ ಚೆನ್ನಾಗಿ ಆಗುತ್ತದೆ ಇಂತ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಲೆ ರಾಜ್ಯ ಮಟ್ಟದಲ್ಲಿ ಹೆಸರು ಪಡೆಯುವಂತದಾಗಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಹೆಸರನ್ನ ಪಡೆಕೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಈ ಒಂದು ABCD ಡ್ಯಾನ್ಸ್ ಪ್ರೋಗ್ರಾಮ್ನ अथवा डांस शोन कार्यक्रम के आगम मुळबागलु जनर नेचिन नायकरु राज्य JDS न कोर कमिटी सदस्य आगे समृद्धि मंजुनाथण्णनवरु हागू कोचिमूल निर्देशकरु आगे काडेनहळ्ळि नागराजरवरु इल्ली हाजरिद्दारे D14 कंटेस्टेंट आगे जतिन रवरु अवर कुटुंबस्थरु ಈ ಒಂದು ಡ್ಯಾನ್ಸ್ ಶೋನ ಆಯೋಜಕರು ಸಾರ್ವಜನಿಕರು ಹಾಗೂ ಡ್ಯಾನ್ಸ್ ಪ್ರಿಯರು ಇಲ್ಲ ಹಾಜರಿದ್ದಾರೆ ಮೊದಲಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಜತಿನ್ ಅವರನ್ನ ನಾನು ಇದೆ ಮೊದಲನೇ ಬಾರಿ ನೋಡ್ತಾ ಇದೀನಿ ಆದರೆ ನಾನು ಅವರಿಗೆ D14 ಡ್ಯಾನ್ಸ್ ಶೋ ಇದೆಯಲ್ವಾ ನಾನು ಡಿ ಜೋಡಿ ಇದ್ದಾಗಿಂದನೂ ಅವರು ನನ್ನ ಫ್ಯಾನ್ ನಾನು ಅವರಿಗೆ ದೊಡ್ಡ ಫ್ಯಾನ್ ಆಗಿದ್ದೀನಿ ಕಾರಣ ಒಂದೇ ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಇಂತ ಪ್ರತಿಭೆಗಳು ನಮ್ಮ ಮುಳಬಾಗಲಲ್ಲಿ ತುಂಬಾ ಜನ ಇದ್ದಾರೆ ಅಂತ ಪ್ರತಿಭೆಗಳಿಗೆ ಈ ಒಂದು ಡ್ಯಾನ್ಸ್ ಶೋ ತುಂಬಾ ಒಳ್ಳೆ ವೇದಿಕೆ ಆಗಿದೆ ಈಗ ಇವರು ಹೇಳಿದಂಗೆ ನಾವು ಡ್ಯಾನ್ಸ್ ಗೆ ಮುಂದೆ ಬೆಂಗಳೂರು ಮೈಸೂರು ಹೈದರಾಬಾದ್ ಈ ಕಡೆ ಎಲ್ಲ ಹೋಗಬೇಕಾಗಿತ್ತು ತುಂಬಾ ಅನುಕಾಸಿನ ಕೊರತೆ ಇರ್ತಾ ಇತ್ತು ಆ ಒಂದು ಕೊರತೆ ಎಲ್ಲ ಈಗ ನೀಗಿದೆ ನಮ್ಮ ಮುಳಬಾಗಲಲ್ಲೇ ಒಳ್ಳೆ ಉನ್ನತ ಮಟ್ಟದ ಡ್ಯಾನ್ಸ್ ಶೋರೂಮ್ ಈಗ ಸ್ಟಾರ್ಟ್ ಆಗಿದೆ ಇಲ್ಲೇ ಸಾಕಷ್ಟು ಮಂದಿ ಪ್ರತಿಭೆಗಳು ಹುಟ್ಟಿ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿ ನಮ್ಮ ಮುಳಬಾಗಲಿಗೆ ಒಳ್ಳೆ ಕೀರ್ತಿ ತರಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ ಅದೇ ರೀತಿ ಈ ಡ್ಯಾನ್ಸ್ ಶೋ ಏನಿದೆ ಇದರ ಉದ್ಘಾಟನೆಗೆ ಜತಿನ್ ಅವರನ್ನು ಕರೆಸಿರೋ ಉದ್ದೇಶ ಒಂದೇ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋಗಳು ಅವರು ಸಿಗ್ತವೆ ಎಲ್ಲರೂ ನೋಡಿ ಅವರಿಗೆ ಸಹಕಾರ ಕೊಡಿ ಈ ಡ್ಯಾನ್ಸ್ 14 ಇನ್ನು ಡ್ಯಾನ್ಸ್ 14 D14 ಶೋ ಪ್ರೋಗ್ರಾಮ್ ಇನ್ನು ಮುಗಿದಿಲ್ಲ ಅದರಲ್ಲಿ ಅವರು ಈ ಬಾರಿ ವಿಜೇತರಾಗಿ ಹೊರಹೊಮ್ಮಲಿ ಅಂತ ಹೇಳಿಬಿಟ್ಟು ನಾನು ಆಶಿಸ್ತೀನಿ ಅವರು ಮೂಲತಃ ಬೆಂಗಳೂರಿನವರು ನಮ್ಮ ರಾಜ್ಯದವರಿಗೆ ನಮ್ಮ ಬಹುಮತ ನಮ್ಮ ಬೆಂಬಲ ಇರಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ನಾನು ಈ ಮೂಲಕ ಮನವಿ ಮಾಡ್ತೀನಿ ನಮಸ್ತೆ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ನನಗೆ ಈ ಕ್ಲಾಸ್ ಓಪನ್ ಮಾಡಿರೋ ದಿವಾಕರಣ ಮುಂಚೆ ಅಂತಾನೂ ಗೊತ್ತು ತುಂಬ ಒಳ್ಳೆ ಡ್ಯಾನ್ಸರ್ ಇವಾಗ ಅವರು ಬೇರೆಯವ್ರಿಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾರೆ ಅಂದರೆ ಇಟ್ಸ್ ವೆರಿ ಅಪ್ರಿಷಿಯೇಬಲ್
ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿ, ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ, ಮುಂದೆ ಎಲ್ಲರೂ ಡ್ಯಾನ್ಸ್ ಕಲ್ತು ಒಂದು ಒಳ್ಳೆ ಪೊಸಿಷನ್ಗೆ ಹೋಗಬೇಕಂತ ಅನಿಸ್ತೀನಿ. ಆಲ್ ದ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಏನು ನಮ್ಮ ಮುಳುಬಾಗಿಲು ಟೌನಲ್ಲಿ ABCD ಡ್ಯಾನ್ಸ್ ಅಕಾಡೆಮಿ ನೂತನ ಪ್ರಾರಂಭೋತ್ಸವ ಮಾಡ್ತಾಯಿದ್ದಾರೆ, ಅವ್ರಿಗೆ ಆ ಗ್ರೂಪ್ಗೆ ಮೊಟ್ಟ ಮೊದಲ ಪರವಾಗಿ ನನ್ನ ಕಡೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ಕೋಚ್ ನಿರ್ದೇಶಕ ಆಗಿರ್ತಕ್ಕಂಥ ಕಾಡೇಪಲ್ಲಿ ನಾಗರಾಜನ್ ಅವರು ಬಂದಿದ್ದಾರೆ, ಹಾಗೂ ನಮ್ಮ ನಗರ ಟೌನ್ ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಾಹೇಬರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಬಂದಿದ್ದಾರೆ, ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ TPS ಸದಸ್ಯ ಆಗಿರ್ತಕ್ಕಂಥ ನಮ್ಮ ಮುನ್ಸಾಮ್ಗೌಡರು ಬಂದವರೇ, ಮತ್ತು ಈ ನಗರ ಸದಸ್ಯ ಆಗಿರ್ತಕ್ಕಂಥ ಈ ಪ್ರಾಂತ್ಯದ ನಮ್ಮ ರಘು ಅವರು ಬಂದಿದ್ದಾರೆ, ಹಾಗೂ ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಬಲ ಹರೀಶ್ ಅವರು, ಅದಕ್ಕಿಂತ ಮುಂಚೆ ನಮ್ಮ ಸ್ಟಾರ್ ಡ್ಯಾನ್ಸ್ ಮಾಸ್ಟರ್ ಆಗಿರ್ತಕ್ಕಂಥ ನಮ್ಮ ಜಿತೇಂದ್ರ ಬಂದಿದ್ದಾರೆ. ಸ್ನೇಹಿತರೆ, ನಾಗರಾಜನ್ ಅವಾಗ ಹೇಳ್ತಾ ಇದ್ರು, ಡ್ಯಾನ್ಸ್ ಅನ್ನೋದು ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ಪದ್ಧತಿ ಇದು. ಇವತ್ತಿನ ಯುವ ಜನಾಂಗದಲ್ಲಿ ಯಾರು ನೋಡಿದ್ರು ಇಲ್ಲ ಕ್ರಿಕೆಟ್ ಆಡ್ತಾರೆ ಇಲ್ಲ ಡ್ಯಾನ್ಸ್ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ ಡ್ಯಾನ್ಸ್ ಆಡ್ತಾರೆ, ಇದೊಂಥರ ಪ್ಯಾಷನ್ ಆಗಿದೆ. ಇವತ್ತು ನಮ್ಮೆಲ್ಲ ಯುವ ಮಿತ್ರರು ನಮ್ಮ ತಾಲೂಕಲ್ಲಿ ಇದನ್ನು ಮುಂದುವರಿಸ್ಕೊಂಡು ಈಗ ಆಲ್ರೆಡಿ ತುಂಬ ಒಂದು ಗ್ರೂಪ್ಸು ನಮ್ಮ ಮುಳುಬಾಗಿಲು ಟೌನಲ್ಲಿ ಇದೆ, ಇದು ಹೊಸ ಗ್ರೂಪ್ ಎಂಟ್ರಿ ಆಗಿದ್ದಾರೆ. ಒಳ್ಳೆ ಮಟ್ಟಕ್ಕೆ ಹೋಗಲಿ ಅಂತ ಕೇಳ್ತೀನಿ, ಯಾಕಂತಂದರೆ ಯಾವ ಒಂದು TV ಚಾನಲ್ ನೋಡಿದ್ರು ಕೂಡ ಶೋಸ್ ತುಂಬ ನಡೀತಾ ಇದ್ದಾವೆ, ಶೋಸ್ ತುಂಬ ನಡೀತಾ ಇದೆ. ಸೊ ಆ ಮಾತಿಗೆ ಬಂದಾಗ ನನ್ನ ಮಗ ಕೂಡ ಒಂದು ಡ್ಯಾನ್ಸ್ ಶೋಲ್ಲಿ ಭಾಗವಹಿಸ್ತಿದ್ದಾನೆ, ಲಾಸ್ಟು ಸೂರಜ್ ಅಂತ ದಾವಣಗೆರೆ ಹುಡುಗ ಅಣ್ಣನ ಮಗ ಇದರಲ್ಲಿ ಡಿ ಶೋಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸ್ವಲ್ಪ ದಪ್ಪ ಇದನ್ನು ಕಾರಣಕ್ಕೋಸ್ಕರ ನನ್ನ ಮಗ ಲಾಸ್ಟ್ ಕ್ವಾಲಿಫೈ ಆಗಲಿಲ್ಲ. ಅವನೇನು ಮಾಡ್ತಾನೆ, ಆ ಜಿದ್ದು ತೊಗೊಂಡು ಇವತ್ತು ಜಿಮ್ನಾಸ್ಟಿಕ್ ಕಲಿತಾ ಇದ್ದಾನೆ, ಸುಮಾರು 6 ತಿಂಗಳಿಂದ ಜಿಮ್ನಾಸ್ಟಿಕ್ ಟ್ರೈನಿಂಗ್ ತೊಗೊತಾ ಇದ್ದಾನೆ, ನನ್ನ ಮಗ ತೊಗೊತಾ ಇದ್ದಾನೆ. ನನ್ನ ಮಗ ಕ್ಲಾಸ್ಮೆಂಟು, ನಮ್ಮ ರೂಮ್ಮೆಂಟು, ಇವನು ನಮ್ಮ ಸೂರಜ್ ಇವತ್ತು ಡಿಯಲ್ಲಿ ಕ್ಯಾಟ್ ಮಾಸ್ಟರ್ ಇದು ಮಾಡ್ತಿದ್ದಾರೆ, ಕ್ಯಾಟ್ ಮಾಸ್ಟರ್ ಮತ್ತು ಹರ್ಷ ಅವರು ಇಬ್ಬರು ಮಾಡ್ತಿದ್ದಾರೆ. ದೊಡ್ಡ ಮಟ್ಟಕ್ಕೆ ಅವನು ಹೋಗ್ತಿದ್ದಾನೆ, ಯಾಕೆಂತಂದರೆ ಕೆಲವು ಡ್ಯಾನ್ಸ್ ಅನ್ನೋದು ಬೈ ಬರ್ತ್ ಬರ್ತದೆ, ಬೈ ಬರ್ತ್ ಬರ್ತದೆ. ಸೊ ಹುಡುಗರಿಗೆ ಎಷ್ಟು ಹೇಳಿದ್ರು ಕೂಡ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ತುಂಬ. ಬರೀ ಡ್ಯಾನ್ಸೇ ಅಲ್ಲದೆ ಇವತ್ತು ಸುಮಾರು ಜನ ಮಕ್ಕಳನ್ನ ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಮುಳುಬಾಗಿಲು ತಾಲೂಕಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಇದ್ದಾರೆ, ನಾನೊಂದು ಅವ್ರಿಗೊಂದು ಕಿವಿ ಮಾತು ಇಲ್ಲ ಮನವಿ ಮಾಡ್ತೀನಿ ನಾನು. ಈ IPL ಒಂದು ಬಂದಿದ್ದ ತಕ್ಷಣ ಏನಾಗ್ತಿದೆ, ಸುಮಾರು ಜನ ಹುಡುಗರು ಪ್ರತಿ ವರ್ಷ 10ರಿಂದ 15 ಜನ ಹುಡುಗರು ಇವತ್ತು ನಮ್ಮ ಟೌನ್ ಬಿಡ್ತಾವ್ರೆ. ಏನಕ್ಕೆ ಅಂತಂದರೆ ಈ ಹುಡುಗರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗಮನ ಸೆಳೀತಾ ಇದ್ದಾರೆ, ಅಂದರೆ ಆದಷ್ಟು ಬೇಗ ನಾವು ದೊಡ್ಡವರಾಗಬೇಕು ಅನ್ನೋದು ಒಂದು ದುರದೃಷ್ಟಕರತಕ್ಕಂಥ ಆಲೋಚನೆ ಬರ್ತಾ ಇದೆ. ಸೊ ಆ ಒಂದು ವಿಚಾರಕ್ಕೆ ಬಂದಾಗ ಬೆಟ್ಟಿಂಗ್ ಆಡೋದು, IPL ಬೆಟ್ಟಿಂಗ್ ಆಡೋದು, ಅಡ್ಡದಾರಲ್ಲಿ ಕೈ ಹಾಕೋದು, ಸಾಲ ಮಾಡೋದು, ಊರು ಬಿಡೋದು, ಇವತ್ತು ನನಗೆ ಗೊತ್ತಿರ್ತಕ್ಕಂಥ ಸಾಕಷ್ಟು ಜನ ಮಕ್ಕಳು ಇಲ್ಲಿ ಮುಳುಬಾಗಿಲು ತಾಲೂಕಲ್ಲಿ ಊರು ಬಿಟ್ಟಿದ್ದಾರೆ. ಇದು ನಾನು ಆಲ್ರೆಡಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಮನವಿ ಮಾಡಿದ್ದೀನಿ, ಇಲ್ಲಿ ತುಂಬ ನಡೀತಾ ಇದೆ ಮುಳುಬಾಗಿಲು ತಾಲೂಕಲ್ಲಿ IPL ದಂಧೆ ಅನ್ನೋದು ತುಂಬ ನಡೀತಾ ಇದೆ. ಆದಷ್ಟು ಬೇಗ ಇದನ್ನು ತಡಿಬೇಕು, ಒಳ್ಳೆ ದಾರಿಗೆ ಮಕ್ಕಳನ್ನ ಎಳ್ಕೊಂಬರಬೇಕು. ಯಾಕಂದರೆ ಇಂಥ ನೃತ್ಯಕ್ಕೆ ಒಂದು ಡ್ಯಾನ್ಸ್ಗೆ ಪ್ರಾಮುಖ್ಯತೆ ಕೊಟ್ಟಾಗ ಅವ್ರದೇ ಒಂದು ಇದನ್ನು ಬೆಳೀತದೆ. ಬೇಕಾದ್ರೆ ನೀವು ಜಾಸ್ತಿ ಅಬ್ಸರ್ವ್ ಮಾಡಿ, ಡ್ಯಾನ್ಸರ್ ಅಂದ ತಕ್ಷಣ ಅವನ ಹಾವಭಾವಗಳೇ ಚೇಂಜ್ ಆಗಿರ್ತಾವೆ, ಅವ್ನ ಡ್ರೆಸ್ ಕೋಡು, ಅವನದೊಂದು ಕಟಿಂಗು, ಅವನ ಇದು ಚೇಂಜ್ ಆಗಿರ್ತದೆ. ನಾವು ಆದಷ್ಟು ಬೇಗ ಕಂಡಿಡ್ಬೋದು ಇವ್ನು ಡ್ಯಾನ್ಸರ್ ಅಂತ ಕಂಡಿಡ್ಬೋದು. ಯಾಕಂತಂದರೆ ನೃತ್ಯ ಅನ್ನೋದು ರಾಜರಾಜರ ಕಾಲದಿಂದನೂ ಬಂದಿದೆ. ಅವತ್ತು ರಾಜರ ಕಾಲದಲ್ಲಿ ನೃತ್ಯ ಆಡಬೇಕಂದ ಒಂದು ಪಂಗಡ ಇತ್ತು, ಮನೋರಂಜನೆ ಕೊಡಲಿಕ್ಕೆ ಒಂದು ಪಂಗಡ ಇತ್ತು. ಸೊ ದಯವಿಟ್ಟು ನಾನು ಯುವಕರಲ್ಲಿ ಮನವಿ ಮಾಡೋದಂದೆ, ದಯವಿಟ್ಟು ಈ ಜನ್ಮಕ್ಕೆ ಮಾತ್ರ ನಿಮ್ಮ ತಂದೆ ತಾಯಿ ಸಿಕ್ಕಿದ್ದಾರೆ, ಲಾಸ್ಟ್ ಜನ್ಮಕ್ಕೆ ಸಿಗ್ತಾರೋ ಇಲ್ಲ ಅಂತ ಗೊತ್ತಿಲ್ಲ. ಸೊ ದಯವಿಟ್ಟು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು, ಈ ಥರ ನೃತ್ಯಕ್ಕೆ ಮತ್ತು ಈ ಥರ ಇದಕ್ಕೆಲ್ಲ ಕೈ ಹಾಕಿ ಒಳ್ಳೆ ಮಟ್ಟಿಗೆ ಬೆಳಿಬೇಕು ಅಂತ ನನ್ನನ್ನು ಒಂದು ಚಿಕ್ಕ ಸಲಹೆ ಕೊಡ್ತಾ ಇದ್ದೀನಿ, ಒಂದು ಚಿಕ್ಕ ಸಲಹೆ ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಲಕ್ಷ್ಮೀ ಸರ್ ಹತ್ರ ನಮ್ಮ ಇವ್ರ ಹತ್ರ ಮಾತಾಡಿದ್ದೀನಿ, DSP ಹತ್ರ ಮಾತಾಡಿದ್ದೀನಿ. ಒಂದು IPL ದಂಧೆ ಬಂದರೆ ಮುಳುಬಾಗಿಲು ತಾಲೂಕಲ್ಲಿ 10ರಿಂದ 15 ಜನ ಊರು ಬಿಡ್ತಾವ್ರೆ, ಸಾಕಷ್ಟು ಜನ ಬೀದಿಗೆ ಬರ್ತಾವ್ರೆ. ಇದನ್ನು ತಡೆ ಹಾಕಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮಾತ್ರ ಸಾಧ್ಯ ಆಗ್ತಾ ಇದೆ. ಇವತ್ತೇನಾಗಿದೆ ಅಂತಂದರೆ ಚಿಕ್ಕ ಚಿಕ್ಕ ಹುಡುಗರು ಅಡ್ಡದಾರಿ ಹಿಡಿತಾವ್ರೆ, ಈಗಾಗಲೇ ತಲೆ ಎಲ್ಲ ಕೆಲಸ ಗೊತ್ತಿರ್ತದೆ. ಚಿಕ್ಕ ಚಿಕ್ಕ ಹುಡುಗರು 17, 18, 20 ವರ್ಷ ಹುಡುಗರು ಒಂದು ಅಡ್ಡದಾರಿ ತುಳಿತಾ ಇದ್ದಾರೆ. ಅಡ್ಡದಾರಿಗೆ ಹೋಗಬಾರ್ದು ಅಂದರೆ ಒಂದು ಕಾನೂನು ಸುವ್ಯವಸ್ಥೆಯನ್ನು ನಾವು ಕಾಪಾಡಬೇಕು ಅನ್ನೋ ನಮ್ಮ ಧರ್ಮ ಆಗ್ತದೆ. ನಾಟ್ ಓನ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ನಾವೊಬ್ಬ ಸೋಷಿಯಲ್ ರೆಸ್ಪಾನ್ಸಿಬಲ್ನ ಪರ್ಸನ್ಸ್ ಆಗಿ ಇನ್ನೊಬ್ಬರನ್ನ ತಿದ್ದು ಅಂತಕ್ಕಂಥ ಮನಸ್ಸು ನಮ್ಮಲ್ಲಿ ಬರಬೇಕಂತ ಹೇಳ್ತಾ ABCD ಗ್ರೂಪ್ಗೆ ನನ್ನ ಮತ್ತು ನನ್ನ ಗ್ರೂಪ್ನ ಸಹಕಾರ, ನಮ್ಮ ಪಕ್ಷ ಸಹಕಾರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಂತ ಹೇಳ್ತಾ, ದಯವಿಟ್ಟು ಏನೇ ಕಾಂಪಿಟೇಷನ್ ಮಾಡಿ ನಾನು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಇದನ್ನು ಇನ್ನೂ ದೊಡ್ಡ ಮಟ್ಟಿಗೆ ತೊಗೊಂಡೋಗಿ ಅಂತ ಆಶಿಸುತ್ತಾ, ಶ್ರೀ ಸಾಯಿಬಾಬಾ ನಮ್ಮ ನೆಚ್ಚಿನ ಡಿವೋಟ್ ನಮ್ಮ ಸಾಯಿಬಾಬಾ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ಅವಕಾಶನ ಕೊಟ್ಟಿದ್ದಕ್ಕೆ ತಮ್ಮೆಲ್ರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಿದೆ.